ಹುಡುಗಿಯರು ನೋಡಲೇಬಾರದ ಸುದ್ದಿ ಏನು? ಹಾಗಾದ್ರೆ ಹುಡುಗಿಯರು ನಿಮ್ಮ ಜಿಲ್ಲೆಯವರನ್ನೇ ಮದುವೆ ಆಗಬೇಕಾ? ಹುಡುಗಿಯರು ನಿಮ್ಮ ಜಿಲ್ಲೆಯವರನ್ನೇ, ನೀವು ಯಾವ ಜಿಲ್ಲೆಯಲ್ಲಿ ಇರ್ತೀರೋ ಅದೇ ಜಿಲ್ಲೆಯವರನ್ನೇ ಮದುವೆ ಆಗಬೇಕಾ? ನೀವು ಸೇಮ್ ಜಿಲ್ಲೆಯವರನ್ನೇ ಮದುವೆಯಾಗೋ ಕಾನೂನು ಬರುತ್ತಾ? ನಿಮ್ಮದೇ ಜಿಲ್ಲೆಯವರನ್ನ ನೀವು ಮದುವೆ ಆಗಬೇಕು, ಬೇರೆ ಜಿಲ್ಲೆಯವರನ್ನ ನೀವು ಮದುವೆ ಆಗಬಾರದು, ನಿಮ್ಮದೇ ಜಿಲ್ಲೆಯವರನ್ನ ನೀವು ಮದುವೆಯಾಗುವಂತ ಕಾನೂನು ಬರುತ್ತಾ? ಈ ಸ್ಟೋರಿ ನೋಡಿ ಯಾವ ಕಾರಣಕ್ಕೂ ಕೂಡ ಟೆನ್ಷನ್ ಆಗಬೇಡಿ. ನಾನು ಯಾರೋ ಫಾರಿನಲ್ಲಿರೋರನ್ನ ಮದುವೆ ಆಗಬೇಕು ಏನೇನೋ ಕನಸು ಇಟ್ಕೊಂಡಿರ್ತಾರೆ ಹೆಣ್ಮಕ್ಳು ಮದುವೆ ವಿಷಯ ಅಂತ ಹೇಳಿದರೆ ಅವ್ರ ಕನಸು ಬೇರೆ ಬೇರೆ ರೀತಿ ಇರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಹಂಗಿರಬೇಕು, ಹಿಂಗಿರಬೇಕು, ಅಂಥ ಹುಡುಗನ ಮದುವೆ ಆಗಬೇಕು, ಇಂಥ ಹುಡುಗನ ಮದುವೆ ಆಗಬೇಕು ಅಂತ. ಆದರೆ ಇಂಥದ್ದೊಂದು ಕಾನೂನು ಬರುತ್ತಾ? ಹುಡುಗಿಯರು ನಿಮ್ಮ ಜಿಲ್ಲೆಯವರನ್ನೇ ಮದುವೆ ಆಗಬೇಕು ಅನ್ನುವ ಕಾನೂನು, ಸೇಮ್ ಜಿಲ್ಲೆ ನಿಮ್ಮದೇ ಜಿಲ್ಲೆಯವರನ್ನೇ ಮದುವೆ ಆಗೋ ಕಾನೂನು ಬರುತ್ತಾ? ಈ ಸ್ಟೋರಿ ನೋಡಿ ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗಬೇಡಿ. ಇಂಥದ್ದೊಂದು ಕಾನೂನು ಬರುತ್ತಾ? ಸ್ವಾಮಿ, ನಮಗೆ ಹುಡುಗಿರು ಸಿಗ್ತಾ ಇಲ್ಲ, ಹೊಸ ರೂಲ್ಸ್ ತನ್ನಿ ಅಂತೇಳಿ ಯುವಕರು ಈಗ ದುಂಬಾಲು ಬಿದ್ದಿದ್ದಾರೆ. ನಮಗೆ ಹುಡುಗಿರು ಸಿಗ್ತಾ ಇಲ್ಲ, ಹೊಸ ರೂಲ್ಸ್ ತನ್ನಿ. ಕುಮಾರಸ್ವಾಮಿಯವರೇ, ಅಧಿಕಾರಕ್ಕೆ ಬಂದಾಗ ಈ ರೂಲ್ಸನ್ನು ತನ್ನಿ. ಮುಖ್ಯಮಂತ್ರಿಯಾಗಿ ನೀವು ಅಧಿಕಾರವನ್ನು ಸ್ವೀಕರಿಸಿ ಇಂಥದ್ದೊಂದು ರೂಲ್ಸನ್ನು ತನ್ನಿ ಅಂಥೇಳಿ ಯುವಕರು ಈಗ ಮನವಿ ಮಾಡಿಕೊಂಡಿದ್ದಾರೆ. ಒಂದು ಜಿಲ್ಲೆಯ ಹುಡುಗಿ ಅದೇ ಜಿಲ್ಲೆಯ ಹುಡುಗನನ್ನು ಮದುವೆಯಾಗಬೇಕು, ಬೇರೆ ಜಿಲ್ಲೆಯ ಹುಡುಗನನ್ನು ಮದುವೆಯಾಗಬಾರ್ದು, ನಮಗೆ ಹುಡುಗಿರು ಸಿಗ್ತಾ ಇಲ್ಲ, ಹಿಂಗಾದರೆ ಮದುವೆ ಆಗಲಿಕ್ಕೆ ಆಗತ್ತೆ, ಇಲ್ಲದೆ ಹೋದರೆ ಮದುವೆ ಆಗಲಿಕ್ಕೆ ಆಗಲ್ಲ, ನಮಗೆ ನಮ್ಮದೇ ಜಿಲ್ಲೆಯ ಹುಡುಗಿರು ನಮ್ಮದೇ ಜಿಲ್ಲೆಯ ಹುಡುಗನನ್ನು ಮದುವೆ ಆಗಬೇಕು ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿಯವರ ಬಳಿ. ಕುಮಾರಸ್ವಾಮಿಯವರು ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ರೂಲ್ಸ್ ತನ್ನಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಜಿಲ್ಲೆ ಹುಡುಗಿಯರು ನಮ್ಮನ್ನೇ ಮದುವೆ ಆಗಲಿ, ನಮ್ಮ ಮದುವೆ ವಯಸ್ಸು ಮೀರಿ ಹೋಗ್ತಾ ಇದೆ, ಒಕ್ಕಲಿಗ ಹುಡುಗರಿಗೆ ಹುಡುಗಿಯರೇ ಸಿಗ್ತಾ ಇಲ್ಲ, ಒಕ್ಕಲಿಗ ಹುಡುಗರಿಗೆ ಹುಡುಗಿಯರೇ ಸಿಗ್ತಾ ಇಲ್ಲ. ಮಾಜಿ ಸಿ ಎಂ ಎಚ್ ಡಿ ಕೆ ಮುಂದೆ ಡಿಫ್ರೆಂಟ್ ಅಹವಾಲನ್ನು ತೋಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಆದ ನಂತರ ಇಂಥದ್ದೊಂದು ಕಾನೂನನ್ನು ತನ್ನಿ ಅಂಥೇಳಿ ಡಿಫ್ರೆಂಟಾಗಿ ಅಹವಾಲನ್ನು ತೋಡ್ಕೊಂಡಿದ್ದಾರೆ. ಎಚ್ ಡಿ ಕೆ ಮುಂದೆ ಗಂಭೀರ ಬೇಡಿಕೆ ಇಟ್ಟಿದ್ದಾರೆ ಅಭಿಮಾನಿಗಳು. ಒಕ್ಕಲಿಗ ರೈತ ಯುವಕರಿಗೆ ಹೆಣ್ಮಕ್ಕಳೇ ಸಿಗ್ತಾ ಇಲ್ಲ, ಯಾರು ಕೃಷಿ ಮಾಡ್ತಾರೆ, ಯಾರು ರೈತರು ಇದ್ದಾರೆ ಅವರಿಗೆ ಹುಡುಗಿರೇ ಸಿಗ್ತಾ ಇಲ್ಲ, ಬೇರೆ ಜಿಲ್ಲೆಯ ಅನುಕೂಲಸ್ಥರನ್ನು ಮದುವೆ ಮಾಡ್ಕೋತಾ ಇದ್ದಾರೆ ಹೆಣ್ಮಕ್ಕಳು. ನಿಮ್ಮ ಸರ್ಕಾರದಲ್ಲಾದರೂ ಕೂಡ ಇದಕ್ಕೊಂದು ಪರಿಹಾರವನ್ನು ಕಲ್ಪಿಸಿ ಅಂಥೇಳಿ ಒಕ್ಕಲಿಗ ಸಮಾಜದ ಹುಡುಗರು ಮನವಿಯನ್ನು ಮಾಡಿದ್ದಾರೆ. ಬೇರೆ ಜಿಲ್ಲೆ ಯುವಕರನ್ನು ಮದುವೆ ಆಗದಂತೆ ರೂಲ್ಸ್ ಮಾಡಿ ಅಂಥೇಳಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಬೇರೆ ಜಿಲ್ಲೆ ಯುವಕರನ್ನು ಮದುವೆ ಆಗದಂತೆ ರೂಲ್ಸ್ ಮಾಡಿ ಎಚ್ ಡಿ ಕೆಗೆ ಮನವಿ ಮಾಡಿದ್ದಾರೆ ಮಧುವತ್ತಿ ಗ್ರಾಮದ ಧನಂಜಯ್. ಈ ಬೇಡಿಕೆ ವಿಚಿತ್ರವಾದರೂ ಕೂಡ ಒಕ್ಕಲಿಗ ಸಮುದಾಯದ ಸಾಮಾಜಿಕ ಸಮಸ್ಯೆ ಇದು. ಹೆಣ್ಮಕ್ಕಳು ಸಿಗ್ತಾ ಇಲ್ಲ, ಯುವತಿಯರು ಸಿಗ್ತಾ ಇಲ್ಲ ಒಕ್ಕಲಿಗ ಸಮುದಾಯದಲ್ಲಿ ಅನ್ನೋದು ಸಾಮಾಜಿಕ ಸಮಸ್ಯೆ ಇದು. ಇತ್ತೀಚೆಗೆ ಹುಡುಗಿಯರಿಗಾಗಿ ಕ್ಯೂ ನಿಂತಿದ್ರು ಒಕ್ಕಲಿಗ ಯುವಕರು ಆದಿ ಚುಂಚನಗಿರಿ ಮಠದ ವಧುವರರ ಸಮಾವೇಶದಲ್ಲಿ. ಭಾರೀ ಸುದ್ದಿಯಾಗಿತ್ತು. 200 ಹೆಣ್ಣು ಮಕ್ಕಳಿಗೆ, 200 ವಧುಗಳಿಗೆ ಬರೋಬ್ಬರಿ 10,000 ಅರ್ಜಿ ಬಂದಿದ್ವು. ಇದೀಗ ಕೋಲಾರದಲ್ಲಿ ಒಕ್ಕಲಿಗ ಯುವಕ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಬೇಡಿಕೆ ಇಟ್ಟಿದ್ದಾನೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮುಂದೆ. ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಗೆ ಪತ್ರ ಬರೆದಿದ್ದಾನೆ ಯುವಕ ಧನಂಜಯ್. ಆ ಪತ್ರದಲ್ಲಿ ಆತ ಹೇಳಿರೋದು ನೋಡಿ, ಕೋಲಾರ ಜಿಲ್ಲೆಯಲ್ಲಿ ಒಕ್ಕಲುತನ ಮಾಡದ ರೈತರ ಮಕ್ಕಳಿಗೆ ವಧುಗಳು ಸಿಗದ ಇರುವ ಬಗ್ಗೆ ಪತ್ರ ಅಂತೇಳಿ ವಿಷಯ ಇದು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೆ ಬರೆದ ಪತ್ರ, ಆ ಪತ್ರ ಕೂಡ ನಮಗೆ ಸಿಕ್ಕಿದೆ, ಆ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ. ಧನಂಜಯ್ ಅನ್ನೋರು, ಕೋಲಾರದ ಧನಂಜಯ್ ಅನ್ನೋರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೆ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬಂದು ತಾವು ಮುಖ್ಯಮಂತ್ರಿ ಆದರೆ ಈ ಥರದ್ದೊಂದು ಕಾನೂನನ್ನು ತನ್ನಿ ಅಂಥೇಳಿ ಪತ್ರವನ್ನು ಬರೆದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದು ಏನಂದರೆ, ಕೋಲಾರ ಜಿಲ್ಲೆಯಲ್ಲಿ ಒಕ್ಕಲುತನ ಮಾಡುವ ರೈತರ ಮಕ್ಕಳಿಗೆ ಹೆಣ್ಣುಗಳು ಸಿಗ್ತಾ ಇಲ್ಲ, ಹುಡುಗಿರು ಸಿಗ್ತಾ ಇಲ್ಲ. ಎಷ್ಟೋ ಜನರು ಗಂಡು ಮಕ್ಕಳಿಗೆ ವಯಸ್ಸು ಸುಮಾರು 35-40-45 ಆದರೂ ಕೂಡ ಇನ್ನೂ ಮದುವೆ ಆಗದೇ ಇರೋದು ದೊಡ್ಡ ದುರಂತ. ನಮ್ಮ ಸಮುದಾಯದಲ್ಲಿ, ಒಕ್ಕಲಿಗ ಸಮುದಾಯದಲ್ಲಿ ಹೆಣ್ಣು ಮಕ್ಕಳು ಅನುಕೂಲಸ್ಥರಿಗೆ ಮದುವೆಯಾಗಿ ಹೋಗ್ತಾ ಇದ್ದಾರೆ ಹೊರತು ರೈತರನ್ನು ಮದುವೆ ಆಗ್ತಾ ಇಲ್ಲ. ಕೃಷಿ ಮಾಡುವಂಥ ರೈತರಿಗೆ ಹೆಣ್ಮಕ್ಕಳೇ ಸಿಗ್ತಾ ಇಲ್ಲ. ಹಾಗಾಗಿ ಯಾವ ಜಿಲ್ಲೆಯ ಹುಡುಗಿ, ನಮ್ಮ ಜಿಲ್ಲೆಯ ಹುಡುಗಿ ನಮ್ಮ ಜಿಲ್ಲೆಯ ಹುಡುಗನನ್ನು ಮದುವೆ ಆಗಬೇಕು ಅನ್ನುವ ಕಾನೂನನ್ನು ತಾವು ತರಬೇಕು ಅಂತೇಳಿ ತಮ್ಮ ಸಮುದಾಯದ ಸಾಮಾಜಿಕ ಸಮಸ್ಯೆಯನ್ನು ಈ ರೀತಿಯಾಗಿ ಡಿಫ್ರೆಂಟ್ ಸಮಸ್ಯೆಯನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮುಂದೆ ಅವರಿಗೆ ಪತ್ರವನ್ನು ಬರೆದು
ಧನಂಜಯ ಅನ್ನೋ ಯುವಕ, ಕೋಲಾರ ಜಿಲ್ಲೆಯವರು ಧನಂಜಯ ಅನ್ನೋ ಯುವಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಮೂಲಕ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ನೀವು ಮುಖ್ಯಮಂತ್ರಿ ಆದರೆ ಇಂಥದ್ದೊಂದು ಕಾನೂನನ್ನು ತಂದು ಸಾಮಾಜಿಕವಾಗಿ ನಮ್ಮ ಸಮುದಾಯಕ್ಕೆ ಆಗ್ತಾ ಇರುವಂಥ ಸಮುದಾಯದ ಸಮಸ್ಯೆ ಏನಿದೆ, ಬಡವರಿಗೆ ಹೆಣ್ಮಕ್ಕಳೇ ಸಿಗ್ತಾ ಇಲ್ಲ. ಮೊನ್ನೆ ಆದಿಚುಂಚನಗಿರಿ ಮಠದಲ್ಲಿ ನಡೆದ ಒಂದು ವಧುವರರ ಒಂದು ಮದುವೆ ಸಂಭ್ರಮ ಏನಿತ್ತು, ಅದು 200 ಜನ ಯುವತಿಯರು ಬಂದರೆ 10,000 ಜನ ಯುವಕರು ಬಂದಿದ್ದರು. ಅಷ್ಟು ಹೆಣ್ಣು ಮಕ್ಕಳಿಗೆ ಬೇಡಿಕೆ ಇದೆ. ಹಾಗಾಗಿ ಈ ರೀತಿ ಒಂದು ಕಾನೂನನ್ನು ತನ್ನಿ ಅಂಥೇಳಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೆ ಕೋಲಾರದ ಯುವಕ ಧನಂಜಯ್ ಪತ್ರವನ್ನು ಬರೆದಿದ್ದಾರೆ. ಮುಂದಿನ ಸುದ್ದಿಯನ್ನು